ಪ್ರಜಾಪ್ರಭುತ್ವ ಮೊದಲನೆಯ ಕರ್ತವ್ಯ ಸಮಾನತೆ ಎಲ್ಲರನ್ನು ಸರಿ ಸಮಾನವಾಗಿ ನೋಡಿಕೊಳ್ಳುವಂತಹದ್ದು ಇಷ್ಟು ವರ್ಷ ಕಾಂಗ್ರೆಸ್ನವರು ಅದನ್ನು ಮಾಡಲಿಲ್ಲ ಇವತ್ತು ನಾವು ದೀನ ದಲಿತರಿಗೆ ಹಿಂದುಳು ವರ್ಗದವರಿಗೆ ಅವರ ಮೀಸಲಾತಿಯನ್ನು ಹೆಚ್ಚಿಸುವ ಮುಖಾಂತರ ಕರ್ನಾಟಕದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಆ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನ ಕೊಟ್ಟಿದೆ ಬಸವನನ್ನ ಪಥದಲ್ಲಿ ನಡೆದಿದ್ದೇವೆ ಬಂಧುಗಳೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಬಡವರಿಗಾಗಿ ದೀನ ದಲಿತರಿಗಾಗಿ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಗರೀಬ್ ಕಲ್ಯಾಣ್ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಡೀ ದೇಶಕ್ಕೆ 10 ಕೆಜಿ ಅಕ್ಕಿಯನ್ನ 2 ವರ್ಷ ಕೋವಿಡ್ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ಪ್ರತಿಯೊಬ್ಬ ಬಡವನಿಗೆ ಕೊಟ್ಟಿರುವಂತಹದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಇರುವಂತಹ ಈ ಸಂದರ್ಭಗಳಿಗೆ ಇಚ್ಛೆಪಡ್ತೇನೆ ಕರ್ನಾಟಕಕ್ಕೆ 17 ಲಕ್ಷ ಮನೆಗಳನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮಂಜೂರು ಮಾಡಿದ್ದು ನರೇಂದ್ರ ಮೋದಿಜಿಯವರು ಜಲ್ ಜೀವನ್ ಮಿಷನ್ನಲ್ಲಿ 72 ವರ್ಷದಲ್ಲಿ 25 ಲಕ್ಷ ಮನೆ ನೀರು ಕೊಟ್ಟರೆ ಪ್ರಧಾನ ಯೋಜನೆಯಿಂದ 3 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ನೀರನ್ನ ಕೊಟ್ಟಿರುವಂತಹದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಡಬಲ್ ಇಂಜಿನ್ ಸರ್ಕಾರದ ಈ ಕೆಲಸ 12 ಲಕ್ಷ ಶೌಚಾಲಯಗಳ ನಿರ್ಮಾಣ 2.5 ಲಕ್ಷ ಜನರಿಗೆ ಬೆಳಕು ಯೋಜನೆ ಹೀಗೆ ಬಡವರ ಕಲ್ಯಾಣ ಕೆಲಸವನ್ನ ಮಾಡಿದ್ದೇವೆ ರೈತರಿಗೆ ವಿದ್ಯಾರ್ಥಿ ವೇತನವನ್ನ ಕೊಟ್ಟಿದ್ದೇವೆ ಕಿಸಾನ್ ಸನ್ಮಾನ್ ಯೋಜನೆ ಪ್ರಧಾನಮಂತ್ರಿಗಳ ಕಿಸಾನ್ ಸನ್ಮಾನ ಯೋಜನೆ 4 ವರ್ಷದಲ್ಲಿ 16,000 ಕೋಟಿ ರೂಪಾಯಿ 54 ಲಕ್ಷ ರೈತರಿಗೆ ಇವತ್ತು ಮುಟ್ಟಿಸಿದ್ದೇವೆ ಬಂಧುಗಳೇ ಇದು ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿಜಿಯವರ ಸರ್ಕಾರದ ಒಂದು ತಾಕತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಕಲ್ಯಾಣ್ ಕರ್ನಾಟಕದ ಅಭಿವೃದ್ಧಿಗಾಗಿ ವಿಶೇಷವಾಗಿ ನರೇಂದ್ರ ಮೋದಿಯವರ ಒಂದು ಕೊಡುಗೆ ಬೀದರ್ಗೆ ಸಿಪೆಟ್ ಸಂಸ್ಥೆ ಕಲಬುರಗಿಗೆ ಹೊಸ ಟೆಕ್ಸ್ಟೈಲ್ ಪಾರ್ಕ್ ಪ್ರಧಾನಮಂತ್ರಿ ಟೆಕ್ಸ್ಟೈಲ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ 1 ಲಕ್ಷ ಯುವಕರಿಗೆ ಉದ್ಯೋಗ ಕೊಡುವಂತ ಕಲ್ಯಾಣ್ ಕರ್ನಾಟಕಕ್ಕೆ ಕೊಡುಗೆಯನ್ನ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಯಾದಗಿರಿಗೆ ಫಾರ್ಮಾ ಪಾರ್ಕ್ ಮತ್ತು ಬೆಳ್ಳಾರಿಗೆ ಜೀನ್ಸ್ ಪಾರ್ಕ್ ಇದು ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ 7,500 ಕೋಟಿ ರೈಲ್ವೆಗೆ ಕೊಟ್ಟಿರುವಂತ ಧೀಮಂತ ನಾಯಕರು ನರೇಂದ್ರ ಮೋದಿಜಿಯವರು ಇದು ಡಬಲ್ ಇಂಜಿನ್ನ ಕೊಡುಗೆ ಕರ್ನಾಟಕಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರು ಬಾಯಿ ಬಂದಂಗೆ ಮಾತನಾಡ್ತಾರೆ ಲಿಂಗಾಯತರೆಲ್ಲರೂ ಕೂಡ ಭ್ರಷ್ಟರು ಲಿಂಗಾಯತ ಮುಖ್ಯಮಂತ್ರಿಗಳು ಭ್ರಷ್ಟರು ಅಂತ ಹೇಳ್ತಾರೆ ನಾಚಿಕೆ ಆಗಬೇಕು ಇವ್ರಿಗೆ ಭ್ರಷ್ಟಾಚಾರದ ಇವತ್ತು ಕರ್ನಾಟಕ ಕಂಡ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ನೀರಾವರಿಯಲ್ಲಿ ಭ್ರಷ್ಟಾಚಾರ ಬಿಡಿಯಲ್ಲಿ ಭ್ರಷ್ಟಾಚಾರ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ದಿಂಬು ಹಾಸಿಗೆಲು ಕೂಡ ಬಿಡಲಿಲ್ಲ ಅದರಲ್ಲೂ ಕೂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ಮತ್ತು ಕಾಂಗ್ರೆಸ್ ಅಭಾವಜ ಅಂಗ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ನಾನು ಹೆಚ್ಚಿಗೆ ಮಾತನಾಡಿದೆ ಖರ್ಗೆ ಸಾಹೇಬರು ಒಂದು ಮಾತನ್ನು ಹೇಳಿದರು ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಕೆಟ್ಟ ಮಾತನ್ನು ನನ್ನ ಬಾಯಿಲಿ ಬರ್ತಾ ಇಲ್ಲ ಇದು 50 ವರ್ಷ ರಾಜಕಾರಣದಲ್ಲಿದ್ದು ಸಾರ್ವಜನಿಕ ಜೀವನದಲ್ಲಿದ್ದಂಥ ನಾಯಕರು ಎಷ್ಟು ತಿಳಮಟ್ಟಕ್ಕೆ ಹೋಗಿದ್ದಾರೆ ನರೇಂದ್ರ ಮೋದಿಯವರ ಅವರ ಸಮಾನ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಇಲ್ಲ ನರೇಂದ್ರ ಮೋದಿ ಮಾಡಿರುವಂತಹ ಕೆಲಸ ಅದಕ್ಕೆ ಕಾಂಗ್ರೆಸ್ನವರು ತೃಣಮಟ್ಟಕ್ಕೂ ಕೂಡ ಮಾಡಿಲ್ಲ ನರೇಂದ್ರ ಮೋದಿ ಅಂದ್ರೆ ಭಯ ನರೇಂದ್ರ ಮೋದಿ ಅಂದ್ರೆ ಕಾಂಗ್ರೆಸ್ಗೆ ಸೋಲು ಇದು ಕಟ್ಟಿಟ್ಟ ಬುತ್ತಿ ಗುಜರಾತ್ನಲ್ಲಾಗಿದೆ ತ್ರಿಪುರ ಈಗ ಕರ್ನಾಟಕದಲ್ಲಿ
ಖಂಡಿತವಾಗೂ ಕಾಂಗ್ರೆಸ್ ಸೋಲ್ತದೆ. ಆ ಭಯದಿಂದ ಹತಾಶರವಾಗಿ ಮಾತಾಡ್ತಾರೆ. ನಾನು ನರೇಂದ್ರ ಮೋದಿಜಿ ಅವರಿಗೆ ಶಿವನ ಕೊಳ್ಳಲ್ಲಿರುವಂತಹ ಸರ್ಪ ಎಲ್ಲ ಈ ಸಮಾಜದ ಎಲ್ಲ ವಿಷವನ್ನ ಕುಡಿದು ನೀಲಕಂಠನಾಗಿ ಜನರಿಗೆ ಅಮೃತ ಕೊಡುವಂತಹ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಜಿಯವರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಧುಗಳೇ, ಬೀದರ್ ಜಿಲ್ಲೆ ಎಲ್ಲ ಕ್ಷೇತ್ರಗಳನ್ನ ಇವತ್ತು ಕಮಲವನ್ನು ಅಳಿಸಬೇಕು. ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತ ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ.